ಸರ್ ಇದು ನಮ್ಮ ಪ್ರಶ್ನೆ ಕೂಡ ಹೌದು ಹಲವಾರು ತಿಂಗಳುಗಳಿಂದ ಹೋರಾಟ ನಡೆದಿದೆ ಮೊದಲೇ ಇದು ಹೋರಾಟ ಸ್ಟಾರ್ಟ್ ಆಗಿದ್ದು ಜನವರಿಯಲ್ಲಿ ಸೋ ಕುಸ್ತಿಪಟ್ಟುಗಳು ಒಂದು ಕಂಪ್ಲೇಂಟ್ ಅನ್ನು ಮಾಡಿದಾಗ ನಾವು ಕ್ರಮ ತಗೊಳ್ತೀವಿ ಅಂತ ಹೇಳಿದ್ರು ಫಸ್ಟ್ ಸೋ ಅದಕ್ಕೆ ಒಂದು ಸಮಿತಿ ಮಾಡ್ತೀವಿ ಅಂತ ಎಲ್ಲ ಸೋ ಅಮೆರಿಕಾ ಮಂಡರಲ್ಲಿ ಒಂದು ಸಮಿತಿ ಕೂಡ ಮಾಡಿದ್ರು ಬಟ್ ಅದರಿಂದ ಹೊರಗಡೆ ಏನು ಬಂತು ಅದು ಕೂಡ ಬಹಿರಂಗಪಡಿಸಿಲ್ಲ ಕೊನೆಗೆ ಕುಸ್ತಿಪಟ್ಟುಗಳು ಸೋ ಅವರ ತಾಳ್ಮೆ ಹೊಡೆದು ಕೊನೆಗೆ ದೆಹಲಿಯಲ್ಲಿ ಪ್ರತಿಭಟನೆ ಕೂತಿದ್ದವರು ಸೋ ಮೊದಲೇ ಎತ್ತುಕೊಳ್ತಿದ್ದಂಗೆ ಪ್ರತಿಭಟನೆ ಕೂತಿಲ್ಲ ಹೆಣ್ಮಕ್ಕಳು ಸೋ ಮೊದಲು ಪ್ರತಿಭಟನೆ ಕೂತ್ಕೊಂಡಾಗ ಅಲ್ಲಿ ನಡೆಸಿಕೊಂಡ ರೀತಿ ಇದೆಯಲ್ಲ ಅದನ್ನ ನಾವು ಯಾರು ಕೂಡ ಒಪ್ಪಿಕೊಳ್ಳಕ ಆಗಲ್ಲ ಸೋ ಇದು ನಮಗೆ ಪ್ರತಿಯೊಬ್ಬರು ಕೂಡ ಕಾಡುವಂತ ಪ್ರಶ್ನೆ ಇವತ್ತು ಅವರು ಯಾರು ಸಾಮಾನ್ಯ ಹೆಣ್ಮಕ್ಕಳಲ್ಲ ದೇಶಕ್ಕೋಸ್ಕರ ದೊಡ್ಡ ದೊಡ್ಡ ಪದಕಗಳನ್ನು ತಗೊಂಡು ಬಂದಿರೋಂತ ಹೆಣ್ಮಕ್ಕಳು ದೇಶಕ್ಕೆ ಕೀರ್ತಿ ತಂದಂತ ಹೆಣ್ಮಕ್ಕಳು ಇವರು ಇವರಿಗೆ ಕೂಡ ಇವತ್ತು ಅವರ ವಾಯ್ಸ್ ಗೆ ಇವತ್ತು ಬೆಲೆ ಕೊಡ್ತಾ ಇಲ್ಲ ಈ ಮೋದಿ ಜಿ ಸರ್ಕಾರ ಯಾಕೆ ಇವತ್ತು ಎಲೆಕ್ಷನ್ ಅಂದ್ರೆ ತಿಂಗಳಾನ್ ಗಟ್ಟಲೆ ಬರ್ತಾರೆ ಇಲ್ಲಿ ಸೋ ಬೇರೆ ಬೇರೆ ಕೆಲಸ ಎಲ್ಲ ಬಿಟ್ಟು ಬರ್ತಾರೆ ಅಲ್ಲಿ ಮಣಿಪುರ ಸೋ ಅಲ್ಲಿ ಉಳಿತಾ ಇದೆ ಅದನ್ನ ಮೈತಿ ಮತ್ತೆ ಏನು ಕುಕಿ ಸಮುದಾಯ ಮಧ್ಯೆ ಏನು ನಡೀತಾ ಇದೆ ಅದನ್ನೆಲ್ಲ ಬಿಟ್ಬಿಟ್ಟು ಅದ್ರ ಬಗ್ಗೆ ಮಾತಾಡದೆ ಇಲ್ಲಿ ಎಲೆಕ್ಷನ್ ಬೇಕಂದ್ರೆ ಬಂದು ಭಾಷಣಗಳು ಮಾಡ್ತಾರೆ ಬೇರೆ ಬೇರೆದೆಲ್ಲ ಮಾತಾಡ್ತಾರೆ ಹೆಣ್ಮಕ್ಕಳ ಸಮಸ್ಯೆ ಅಂದ್ರೆ ಬಾಯಿ ಬರಲ್ಲ ಇವರಿಗೆ ಮಾತಾಡೋದಕ್ಕೆ ಸೋ ಇದು ನಾವೆಲ್ಲರೂ ಕೂಡ ಕೇಳಬೇಕು ಅಂತ ಇಲ್ಲಿ ನ್ಯಾಯ ಸಿಗಲ್ಲರೆ ಸಿಗೋಂಗ್ ನಾವೆಲ್ಲರೂ ಕೂಡ ಜೊತೆಯಾಗಿ ನಿಂತ್ಕೋಬೇಕು ಆ ಹೆಣ್ಮಕ್ಕಳ ಪರವಾಗಿ ಯಾಕೆಂದ್ರೆ ಆ ಹೆಣ್ಮಕ್ಕಳ ಸಂದ ನಾವೇ ಇದ್ದಿದ್ರೆ ನಮ್ಮನೆ ಹೆಣ್ಮಕ್ಳು ನಾವ್ ಹೆಂಗ್ ರಿಯಾಕ್ಟ್ ಮಾಡ್ತಾ ಇದ್ವಿ ಇಲ್ಲಿ ಯಾವ ರೀತಿ ನಿರ್ಭಯ ಹೋರಾಟ ಸೋ ನ್ಯಾಯ ಸಿಗೋವರೆಗೂ ಕೂಡ ಹೋರಾಟ ನಿಂತಿಲ್ಲ ಆ ಹೋರಾಟ ರೀತಿ ಈ ಹೋರಾಟ ಕೂಡ ಬೆಳೀತಾ ಇದೆ ನಮ್ಮ ಕರ್ತವ್ಯ ಇದು ನಾವೆಲ್ಲರೂ ಕೂಡ ಪ್ರತಿಯೊಬ್ಬರು ಕೂಡ ನ್ಯಾಯಕ್ಕಾಗಿ ಹೋರಾಡಬೇಕು ಅಂತ ನಮ್ಗೆ ಅನ್ಸುತ್ತೆ ಅದೇ ಸರ್ ಇಲ್ಲಿ ಅವ್ರಿಗೆ ಯಾವಾಗ ಬೇಕಾಗುತ್ತೆ ಹೆಣ್ಮಕ್ಳು ಸೊ ಏನು ದೇಶಕ್ಕೋಸ್ಕರ ಪದಕ ಬೇಕು ಅಂದ್ರೆ ದೇಶಕ್ಕೋಸ್ಕರ ಕೀರ್ತಿ ಬೇಕು ಅಂದ್ರೆ ಅವಾಗ ಮಾತಾಡ್ತಾರೆ ಇದೇ ಮೋದಿ ಅವರೇನೆ ಅವಾಗ ಬಂದು ಒಗ್ಳಿದ್ದು ಹಾಡಿ ಒಗ್ಳಿದ್ದು ಇವ್ರ ಬಗ್ಗೆನೆ ಸಾಕ್ಷಿ ಮಲಿಕ್ ಆಗಿರ್ಬೋದು ಪೋಗಟ್ ಬಗ್ಗೆ ಆಗಿರ್ಬೋದು ಸೊ ಬಜರಂಗ್ ಪೂನಿಯಾ ಬಗ್ಗೆ ಇವ್ರ ಬಗ್ಗೆ ಹಾಡಿ ಹೋಗ್ಲಿ ಡಿನ್ನರ್ ಎಲ್ಲ ಕರೆದು ನಮ್ಮ ದೇಶದ ಹೆಮ್ಮೆ ಅಂತೆಲ್ಲ ಮಾತಾಡ್ದವರು ಇವಾಗ ಯಾಕೆ ಮಾತಾಡ್ತಾ ಇಲ್ಲ ಸೊ ಯಾಕೆ ಅಂದ್ರೆ ಇಲ್ಲಿ ರಾಜಕೀಯ ಇದೆ ಅವ್ರು ಮಾಡ್ತಾ ಇದ್ದಾರೆ ರಾಜಕೀಯ ಯಾಕೆಂದ್ರೆ ಅದು ಅವರು ಯಾರನ್ನ ಪ್ರೊಟೆಕ್ಟ್ ಮಾಡ್ತಾ ಇದಾರೆ ಸೊ ಅವರ ಪಾರ್ಟಿಯ ಎಂಪಿನ ಆರ್ ಸಲ ಏನ್ ಎಂಪಿ ಆಗಿದ್ರು ಯು ಪಿ ಅಲ್ಲಿ ಅವ್ರನ್ನ ಪ್ರೊಟೆಕ್ಟ್ ಮಾಡ್ತಾ ಇದಾರೆ ಯಾಕೆ ನೆಕ್ಸ್ಟ್ ಎಲೆಕ್ಷನ್ ಇದೆಯಲ್ಲ ಸೊ ಅದಕ್ಕೆ ಅವ್ರು ಬೇಕು ಇವತ್ತು ಅವ್ರಿಗೆ ಸೊ ಇದನ್ನ ನಾವು ಇವ್ರೇನ್ ಡಬಲ್ ಸ್ಟ್ಯಾಂಡರ್ಡ್ ಇದೆ ಅದನ್ನೆಲ್ಲರೂ ಫೈಟ್ ಮಾಡ್ಬೇಕು ಅಂತ ಅನ್ಸುತ್ತೆ ನೀವ್ ಯಾಕೆ ಅವಾಗ ಹೋಗ್ಲದ್ರೆ ಇವಾಗ ಯಾಕೆ ಬಾಯ್ ಬರ್ತಾ ಇಲ್ಲ ನಿಮ್ಗೆ ಮಾತಾಡೋದಕ್ಕೆ ಆ ಹೆಣ್ಮಕ್ಳು ಪರವಾಗಿ ಹೆಣ್ಮಕ್ಳು ಧ್ವನಿ ಪರವಾಗಿ ಯಾಕೆ ನಿಂತ್ಕೋತಾ ಇಲ್ಲ ಇವತ್ತು ಅವ್ರಿಗೆ ಏನ್ ಇಂಪಾರ್ಟೆಂಟ್ ಎಲೆಕ್ಷನ್ ಇಂಪಾರ್ಟೆಂಟ್ ನೂತನ ಸಂಸದನ್ನ ಬೆಳೆಸೋದು ಇನಾಗ್ರೇಟ್ ಮಾಡುವಂತದ್ದು ಇದನ್ನ ಮಾಡ್ಕೊಂಡು ಕೂತಿದ್ದಾರೆ ಅಲ್ಲೇನೆ ಅವತ್ತಿನ ದಿನಾನೇ ಒಂದ್ ಕಡೆ ಟೆಂಪಲ್ ಆಫ್ ಡೆಮೋಕ್ರಸಿ ಅಂತ ಹೇಳ್ತಾರೆ ಇಲ್ಲಿ ಡೆಮೋಕ್ರೆಟಿಕ್ ರೈಟ್ ನ ಇವತ್ತು ಹತ್ತಿಕ್ತಾ ಇದ್ದಾರೆ ಸೊ ಇದನ್ನ ನಾವು ಡಬಲ್ ಸ್ಟ್ಯಾಂಡರ್ಡ್ ಏನಿದೆ ಇದನ್ನ ಫೈಟ್ ಮಾಡ್ಬೇಕು ಅಂತ ಅನ್ಸುತ್ತೆ ಕೆಲವೆಲ್ಲ ಬುಕ್ ಅಲ್ಲಿ ಇದೆ ಸರ್ ಅದ ಪ್ರೆಸೆಂಟ್ ಆಗಿ ನೋಡ್ತಾ ಇದ್ದೀವಿ ಇವತ್ತು ನಾವು ನೋಡ್ತಾ ಇದೀವಲ್ಲ ಇದೇ ಬಿಲ್ಕೀಸ್ ಬಾನು ಪ್ರಕರಣ ಎಲ್ರಿಗೂ ನೆನಪಿದೆ ಇಡೀ ದೇಶ ಸಾಕ್ಷಿಯಾಗಿದೆ ಅತ್ಯಾಚಾರಿಗಳನ್ನ ರಿಲೀಸ್ ಮಾಡಿದ್ರು ಸೊ ಯಾವ ಆಧಾರದ ಮೇಲೆ ಸನ್ನಡತೆ ಆಧಾರದ ಮೇಲೆ ಅದೇ ಯಾರು ನ್ಯಾಯಕ್ಕೋಸ್ಕರ ಪ್ರತಿಭಟಿಸಿದ್ರು ಅವ್ರನ್ನೆಲ್ಲ ಜೈಲು ಒಳಗಡೆ ಹಾಕಿದ್ದಾರೆ ಯಾವ ರೀತಿ ನ್ಯಾಯ ಇದು ಅಂದ್ರೆ ದೇಶದಲ್ಲಿ ಇವತ್ತು ಎರಡು ರೀತಿ ನ್ಯಾಯ ನೋಡ್ತಾ ಇದೀವಿ ಅಂದ್ರೆ ದೊಡ್ಡ ದೊಡ್ಡ ಇನ್ಫ್ಲುಯೆನ್ಸ್ ಇರೋ ಪೀಪಲ್ಗೆ ದೊಡ್ಡ ದೊಡ್ಡ ಶ್ರೀಮಂತ್ಗೆ ದೊಡ್ಡ ದೊಡ್ಡ ಕಾರ್ಪೊರೇಟ್ಸ್ಗೆ ಒಂದು ರೀತಿ ನ್ಯಾಯ ಯಾರು ಯಾವುದೇ ರೀತಿ ಸಪೋರ್ಟ್ ಇಲ್ಲ ಅವ್ರು ಬೇರೆ ರೀತಿ ನ್ಯಾಯ ಇದನ್ನ ಹೆಂಗ್ ಒಪ್ಕೊಳಕಾಗತ್ತೆ ನಾವಿದ್ರು ಇದೇನು ಎರಡು ರೀತಿ ಇದೆ ಇದ್ರೆ ನಾವು ಫೈಟ್ ಮಾಡಬೇಕು ನ್ಯಾಯ ಎಲ್ರಿಗೂ ಒಂದೇ ತಾನೆ ಪೋಸ್ಕೋ ಇದೆ ಪೋಸ್ಕೋ ಆಕ್ಟ್ ಇದನ್ನ ನಾವು ಕರ್ನಾಟಕದಲ್ಲಿ ನೋಡಿದೀವಿ ಮುರುಘಾಸ್ವಾಮೀಜಿ ಇದ್ರಲ್ಲಿ ಪೋಸ್ಕೋ ಆಕ್ಟ್ ಅದಾಗ ಅರೆಸ್ಟ್ ಮಾಡಲಿ ಅಂತ ಸಿಕ್ಕಾಪಟ್ಟೆ ಪ್ರತಿಭಟನೆ ಬಂದಾದ್ರೆ ಅರೆಸ್ಟ್ ಮಾಡಿದ್ರು ಯಾಕೆ ಅವ್ರ ಹೆಂಗ್ ವಿಭಿನ್ನ ಅಂತ ಈ ಕೇಸಲ್ಲೂ ಅಷ್ಟೇ ಪೋಸ್ಕೋ ಇದೆ ಯಾಕೆ ಅರೆಸ್ಟ್ ಮಾಡಿಲ್ಲ ಅವ್ರನ್ನ ಇಮಿಡಿಯೇಟ್ಲಿ ಅರೆಸ್ಟ್ ಮಾಡ್ಬೇಕಲ್ಲ ಆ ನ್ಯಾಯ ಯಾಕೆ ಇವ್ರಿಗೆ ಅಪ್ಲೈ ಆಗಲ್ಲ ಬ್ರಿಜ್ಭೂಷಣ್ ಸಿಂಗ್ಗೆ ಇದು ನಾವೆಲ್ಲರೂ ಕೂಡ ಪ್ರಜ್ಞಾವಂತರು ಕೇಳ್ಬೇಕು ಅಂತ ಅನ್ಸುತ್ತೆ ಅಲ್ಲ ಕಾನೂನ ಇವರು ತಿರುಚ್ತಾ ಇದ್ದಾರೆ ಇವತ್ತು ಕಾನೂನು ಇರೋದೊಂದು ನಮ್ಗೆ ಬಣ್ಣ ಬಣ್ಣದ ಮಾತುಗಳೆಲ್ಲ ಹೇಳಿ ಓದಿಸ್ತೀವಿ ಓದಿಸ್ತಾರೆ ಅದೆಲ್ಲ ಮಾಡ್ತಾರೆ ಬಟ್ ಇವತ್ತು ಯಾವ ರೀತಿಯ ಆಡಳಿತ ನಾವು ನೋಡ್ತಾ ಇದೀವಿ ಕಾನೂನು ಯಾರ ಪರವಾಗಿ ಕೆಲಸ ಮಾಡ್ತಾ ಇದೆ ಇವತ್ತು ನಾವು ಇದೇ ಬ್ರಿಜ್ಭೂಷಣ್ ಸಿಂಗ್ ಕೇಸಲ್ಲಿ ನೋಡ್ತಾ ಇದೀವಲ್ಲ ಸೊ ಅಪರಾಧಿನ ಬಂಧಿಸೋದಕ್ಕೆ ಆಗ್ತಾ ಇಲ್ಲ ಇವ್ರಿಗೆ ಈವನ್ ಸುಪ್ರೀಂ ಕೋರ್ಟ್ ಇಂಟರ್ಫಿಯರ್ ಆಯ್ತು FIR ಹಾಕಿ ಅಂತ ಹೇಳ್ತು ಪೋಸ್ಕೋ ಇದೆ ಯಾಕೆ ಇವ್ರು ಅರೆಸ್ಟ್ ಮಾಡ್ತಾ ಇಲ್ಲ ಇವತ್ತು ಯಾರ ಪರವಾಗಿ ಇವ್ರು ಕಾನೂನು ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ ನಮ್ಮ ಪರವಾಗಂತೂ ಅಲ್ಲ ಹೆಣ್ಮಕ್ಳು ಪರವಾಗಲ್ಲ ಅಂದ್ರೆ ಇವ್ರಿಗೆ ಅಧಿಕಾರ ಬೇಕು ರಾಜಕೀಯದ ಅಧಿಕಾರ ಬೇಕು ಅಂದ್ರೆ ಅವ್ರ ಪರವಾಗಿ ನ್ಯಾಯಗಳು ಬೇಕಾದ ಚೇಂಜು ಮಾಡ್ಕೋತಾರೆ ಕಾನೂನುಗಳನ್ನ ಚೇಂಜು ಮಾಡ್ಕೋತಾರೆ ಹೆಂಗ್ ಬೇಕೋ ಹಂಗೆ ಸೊ ಇದನ್ನ ನಾವು ಒಪ್ಕೊಳಕ್ ಆಗಲ್ಲ ಸರ್ ಖಂಡಿತ ಸರ್ ಇವತ್ತು ನಡೀತಾ ಇದೆ ಸಂಯುಕ್ತ ಹೋರಾಟ ಸಂಯುಕ್ತ ಹೋರಾಟ ಹಲವಾರು ರೈತ ಸಂಘಟನೆಗಳಿದೆ ನಮ್ಮ ಮಹಿಳಾ ಸಂಘಟನೆ AMSS ಇಂದ ಎಲ್ಲಾ ಕಡೆ ನಾವು ಕಂಬೈನ್ ಮೂವ್ಮೆಂಟ್ ಕಂಬೈನ್ ಹೋರಾಟಕ್ಕೆ ನಾವು ಕರೆ ಕೊಡ್ತಾ ಇದೀವಿ ಹೆಚ್ಚು ಇವತ್ತು ಬರೀ ಹೆಣ್ಮಕ್ಳಲ್ಲ ಇವತ್ತು ಯಾರು ಪ್ರಜ್ಞಾವಂತರಿದ್ದಾರೆ ಯಾರು ಮಾನವೀಯ ಮೌಲ್ಯಗಳನ್ನ ಎತ್ತಿಡ್ತಾರೆ ಪ್ರತಿಯೊಬ್ಬರು ಕೂಡ ಇದ್ರ ವಿರುದ್ಧ ಧ್ವನಿ ಎತ್ತಲೇಬೇಕು ಸೊ ಯಾಕೆಂದ್ರೆ ಬರೀ ಹೆಣ್ಮಕ್ಳಿಗೆ ಸಂಬಂಧಪಟ್ಟಿದ್ರು ಅಂತ ಅಲ್ಲ ಸೊ ಇಡೀ ನಾಗರಿಕ ಸಮಾಜಕ್ಕೆ ಸಂಬಂಧಪಟ್ಟಿದ್ದೀವಿ ಈ ಶೋ ಯಾವ್ದೋ ಒಂದು ಹೆಣ್ಮಕ್ಳು ಏನೋ ಆಯ್ತು ನಾವೇ ಕಪ್ಪ ತಲೆ ಕೆಡಿಸಿ ಈ ರೀತಿ ಅಪ್ರೋಚ್ ಸರಿ ಹೋಗಲ್ಲ ಇದು ಇದು ಒಂದು ಯಾಕೆಂದ್ರೆ ಒಂದು ಸಮಾಜದಲ್ಲಿ ಒಂದು 50% ವುಮೆನ್ ಇದ್ದಾರೆ ಅವ್ನ ಹಿಂದಕ್ಕೆ ಇಟ್ಬಿಟ್ಟು ನೀವು ಸಮಾಜ ಮುಂದುವರಿ ಅಂದ್ರೆ ಹೆಂಗ್ ಉರಿಯುತ್ತೆ ಹೆಂಗ್ ಮುಂದೋಗುತ್ತೆ ಸೊ ಮೊನ್ನೆ ಶೋಭಾ ಕರಂದ್ಲಾಜಿ ಅವ್ರು ಏನ್ ಮಾತು ಮಹಿಳೆ ಆಗಿ ಸಂಸದರಾಗಿ ಏನ್ ಮಾತಾಡುವಂತ ಮಾತ ಅದು ಸೊ ಏನು ಫಂಡ್ ಬರುತ್ತೆ ಫಾರಿನ್ ಕಡೆಯಿಂದ ಅಂತ ಏನಿದು ನಿಮ್ಗೊಂದು ಸ್ವಲ್ಪ ಆದ್ರೂ ಒಂದು ಮನಸ್ಸಾಕ್ಷಿ ಇದ್ರೆ ಕಾಳಜಿ ಇದ್ರೆ ಹೆಣ್ಮಕ್ಳ ಬಗ್ಗೆ ಇಂಥ ಮಾತುಗಳು ಬರಲ್ಲ ನಿಮ್ ಬಾಯಲ್ಲಿ ಸೊ ಏನ್ ಮಾತಾಡ್ತಾ ಇದಾರೆ ಇವತ್ತು ಇವತ್ತು ಪ್ರತಿಯೊಬ್ರು ಕೂಡ ಒಂದು ಜವಾಬ್ದಾರಿಯುತ ಸ್ಥಾನ ಇಟ್ಕೊಂಡು ಹಿಂಗ್ ಮಾತಾಡೋದನ್ನ ಖಂಡಿತವಾಗಿ ಖಂಡಿಸ್ಬೇಕು ಇದನ್ನ ಪ್ರತಿಯೊಬ್ರು ಖಂಡಿಸ್ಬೇಕು
ಜೊತೆಲಿ ಹೋರಾಟ ನಾವೆಲ್ಲರೂ ಕೂಡ ಪ್ರತಿಯೊಬ್ಬ ಜನಸಾಮಾನ್ಯರು ಕೂಡ ಇದರ ವಿರುದ್ಧ ಧ್ವನಿ ಎತ್ತಬೇಕು ಅಂತ ನಾವು ಹೇಳೋದು ಇಲ್ಲ ಸರ್ ನಾವು ನಮ್ಮ ಮಹಿಳಾ ಸಂಘಟನೆ ಎಎಂಎಸ್ಎಸ್ ಮನ್ನೆ ಕೂಡ ಹೋರಾಟ ಮಾಡಿದ್ವಿ ಒಂದು ಸಮಾವೇಶ ಮಾಡಿದ್ವಿ ಇಲ್ಲ ನೆಕ್ಯಾ ಸರ್ಕಲ್ ಅಲ್ಲಿ ಬಹುಸೇ ಸಂಖ್ಯೆಯಲ್ಲಿ ಹೇಳುವತ್ತು ವಿದ್ಯಾರ್ಥಿಗಳು ಮುಂದೆ ಬಂದಿದ್ರು ವಿದ್ಯಾರ್ಥಿಗಳಲ್ಲಿ ಅನ್ಯಾಯನ ಪ್ರತಿಭಟಿಸಬೇಕು ಅನ್ನೋದು ತುಂಬಾ ಇದೆ ನಾವು ವಿದ್ಯಾರ್ಥಿಗಳು ಬರಿ ವಿದ್ಯಾರ್ಥಿಗಳ ಪ್ರತಿಯೊಬ್ಬರೂ ಕೂಡ ಬರಿ ನಿರ್ಭಯ ಮೂಮೆಂಟ್ ಅಲ್ಲಿ ನೋಡಿದ್ವಲ್ಲ ವಿದ್ಯಾರ್ಥಿಗಳ ಸ್ಟೂಡೆಂಟ್ ಆಗಿದ್ರು ನಿರ್ಭಯ ಅವರು ಆ ಸ್ಟೂಡೆಂಟ್ ಮೂಮೆಂಟ್ ನ ಸ್ಟಾರ್ಟ್ ಆಗಿದ್ದು ಅದು ಜನಗಳ ಮೂಮೆಂಟ್ ಆಗೋಯ್ತು ಅದು ಸೊ ಅದೇ ರೀತಿ ಇದಾಗಬೇಕು ಬರಿ ವಿದ್ಯಾರ್ಥಿಗಳ ಪ್ರತಿಯೊಬ್ಬರು ಕೂಡ ಯುವಕರು ಕಾರ್ಮಿಕರು ಹೆಣ್ಮಕ್ಕಳು ಎಲ್ಲರೂ ಬರಬೇಕು ಇದಕ್ಕೆ ಸೊ ಬರಿ ವಿದ್ಯಾರ್ಥಿಗಳಲ್ಲ ಸೊ ವಿದ್ಯಾರ್ಥಿಗಳು ಇದೆ ಅದು ಅದನ್ನ ಬೇರೆ ಬೇರೆ ರೀತಿ ಅದನ್ನ ಹತ್ತಿಕ್ಕಬೇಕು ನೋಡ್ತಾರೆ ಬಟ್ ವಿದ್ಯಾರ್ಥಿಗಳು ಹಂಗಿಲ್ಲ ಅವರಿಗೆ ಅನ್ಯಾಯ ಪ್ರತಿಭಟಿಸಬೇಕು ಅಂತ ಅದಕ್ಕೆ ನಾವು ಮನ್ನೆ ಮಾಡಿದ್ವಿ ಕಾರ್ಯಕ್ರಮ ಇವತ್ತು ನೋಡಿ ದೊಡ್ಡ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಇದ್ದಾರೆ ಸೊ ಅನ್ಯಾಯ ಪ್ರತಿಭಟಿಸಬೇಕು ಅನ್ನೋದಿದೆ ಸೊ ಇದು ಇನ್ನೂ ದೊಡ್ಡ ಮಟ್ಟದಲ್ಲಿ ಅವ್ರಿಗೆ ಎಷ್ಟೋ ಮೀಡಿಯಾಗಳು ನೋಡಿದೀವಲ್ಲ ಇವತ್ತು ಏನ್ ತೋರಿಸ್ತಾ ಇದಾರೆ ಹೇಳಿ ಸೊ ಈ ಇಶ್ಯೂ ಬಗ್ಗೆ ಎಷ್ಟು ಮೀಡಿಯಾಗಳು ಕವರೇಜ್ ಮಾಡಿದೆ ಸೊ ಎಲೆಕ್ಷನ್ಸ್ 24 ಗಂಟೆ ಬಗ್ಗೆ ಕೊಡ್ತೇವೆ ವಿದ್ಯಾರ್ಥಿಗಳಿಗೆ ಗೊತ್ತಾಗ್ತಾ ಇಲ್ಲ ಏನು ಇಶ್ಯೂ ಸೊ ಅವ್ರು ತಿಳ್ಕೊತಾ ಇಲ್ಲ ಅವರು ಇದನ್ನ ನಾವಿನ್ನ ಇಶ್ಯೂ ಮಾಡಬೇಕಾಗಿದೆ ಅವ್ರ ಬಳಿಗೆ ಹೋಗ್ಬೇಕಾಗಿದೆ ಹೆಚ್ಚೆಚ್ಚು ಸಂಖ್ಯೆಯಲ್ಲಿ ಅಲ್ಲ ಸರ್ ಇದು ವಿಪರ್ಯಾಸ ಯಾಕೆಂದ್ರೆ ದೇಶದ್ರೋಹಿಗಳು ಯಾರು ಯಾವ ಮೋದಿ ಸರ್ಕಾರ ಬಂದ ಮೇಲೆ ನಾವು ನೋಡಿದೀವಿ ಸೊ ಯಾರು ಅನ್ಯಾಯದ ಬಗ್ಗೆ ಪ್ರತಿಭಟಿಸ್ತಾರೋ ಅನ್ಯಾಯದ ಬಗ್ಗೆ ಧ್ವನಿ ಎತ್ತುತ್ತಾರೋ ಅವ್ರನ್ನ ದೇಶದ್ರೋಹಿಗಳಂತ ಕರೆದ್ರು ಅರ್ಬನ್ ನಕ್ಸಲೈಟ್ಸ್ ಅಂತ ಕರೆದ್ರು ಬೇರೆ 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 ಏನೇನೋ ಮಾತುಗಳು ಹೇಳಿದ್ರು ಇಲ್ಲಿ ನಮಗೆ ಕ್ಲಿಯರ್ ಆಗಿರ್ಬೇಕು ನಾವೇನ್ ಕೇಳ್ತಾ ಇದ್ವಿ ನ್ಯಾಯ ಕೇಳ್ತಾ ಅದಕ್ಕೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಹೇಳ್ತಾರೆ ಇವತ್ತು ನೀವು ಅನ್ಯಾಯನ ಪ್ರತಿಭಟಿಸೋದು ನೀವು ರಾಜಕೀಯ ಅಂತ ಕರೆಯೋದಾದ್ರೆ ವಿದ್ಯಾರ್ಥಿಗಳಿಗೆ ಯುವ ಜನರಿಗೆ ರಾಜಕೀಯ ಬಿಟ್ಟು ಮಾಡೋದು ಬೇರೆ ಮಾರ್ಗ ಇಲ್ಲ ಅಂತ ಇದು ಯಾವಾಗ ಸ್ವತಂತ್ರ ಹೋರಾಟದಲ್ಲಿ ಹೇಳಿರುವಂಥದ್ದು ಇವತ್ತು ನಮಗೂ ಕೂಡ ಅದೇನೆ ಇವತ್ತು ಬೇಕು ಮಾಡ್ಬೇಕಾಗಿರೋದು ನಾವು ಸೊ ಇವನ್ ದೇಶದ್ರೋಹಿಗಳನ್ನ ಕರ್ಕೊಳ್ಳಿ ಏನ್ ಬೇಕು ರೈತರು ಮೂಮೆಂಟ್ ಅಲ್ಲಿ ನೋಡಿದೀವಲ್ಲ ನಾವು ಅವ್ರನ್ನ ಏನೇನು ಕಲಿಸ್ತಾನಿಗಳಂತ ಕರೆದ್ರು ದೇಶದ್ರೋಹಿಗಳ ಬಟ್ ತಲೆ ಕೆಡಿಸ್ಕೊಳ್ಳಿಲ್ಲ ಅಂತಿಮ ವಿಜಯ ಆಗಿದ್ದು ರೈತರು ಹೋರಾಟಕ್ಕೆ ಸೊ ಇಲ್ಲೂ ಕೂಡ ಅಷ್ಟೇ ನಮ್ಮನ್ನ ದಿಕ್ಕು ತಪ್ಪಿಸೋದಕ್ಕೆ ಅಂತಾನೆ ಇದರಿಂದ ಈ ಥರದೆಲ್ಲ ಟ್ಯಾಗ್ ಲೈನ್ಗಳು ಕೊಡ್ತಾರೆ ನಾ ಅವರೆಲ್ಲರೂ ಕೂಡ ಭಕ್ತರಾಗಿರೋಂಥವ್ರೆ ನಾವು ಕ್ಲಿಯರ್ ಆಗಿರಬೇಕು ಅಂತ ಅನ್ಸುತ್ತೆ ಅದ್ರ ಬಗ್ಗೆ ತಲೆ ಕೆಡಿಸಿ ನಾವು ನ್ಯಾಯಕ್ಕೋಸ್ಕರ ಧ್ವನಿ ಎತ್ತಿದ್ದೀವಿ ಇದನ್ನ ಅಂತಿಮ ಮಟ್ಟ ತಲುಪಿಸೋವರೆಗೂ ನಾವು ಈ ಹೋರಾಟ ಮುಂದುವರಿಸಬೇಕು ಅಂತ ಅನ್ಸುತ್ತೆ ನಿರ್ಮಲ ಎಐಎಂಎಸ್ಎಸ್ ಮಹಿಳಾ ಸಂಘಟನೆಯ ಸೊ ಬ್ಯಾಂಗ್ಳೂರ್ ಡಿಸ್ಟ್ರಿಕ್ಟ್ ವೈಸ್ ಪ್ರೆಸಿಡೆಂಟ್.